ಲಂಡನ್ ಇಂದ ಕಮ್ ಮಾಡಿದ್ದೀನಿ. ಪಾಂಡು ಇದಾನೋ ಮಾಡಿದ್ರೆ ಅಂಕಲ್ಲ ಇದಾರೆ ಖರಿ ಅವನ್ ಓಕೆ ಕಮ್ ಮಾಡಿ ಅರ್ಧಂಬರ್ಧ ಇಂಗ್ಲಿಷ್ ಮುಂಡದು ಸಿಟ್ ಮಾಡಿ ನನಗೆ ಸಿಟ್ ಹೊರಿಸ್ಬೇಡ ಖರಿ ಪಾಂಡುನ ಬಂದವ್ರನ್ನ ಕೂತ್ಕೊಳ್ಳಿ ಇಂಚ್ ಹೇಳು ಸಭ್ಯತೆ ಇಲ್ಲ ಕ್ಷೇಮಿಸಿದ್ರೆ ಈ ಜಾಡ್ಕೊಂಡ್ಬಂದವ್ರು ಮಾತಾಡ ಮಾಡಿದ್ರೆ ಮೂತಿ ಕಲರ್ ಮತ್ತೆ ಬಾಲ ಎಷ್ಟು ಉದ್ದ ಇದೆ ಅಂತ ನೋಡಿ ಹೇಳ್ಬೇಕಪ್ಪ ಇವರು ಎಂ ಎನ್ ಸಿ ಕಂಪನಿಯಲ್ಲಿ ದೊಡ್ಡ ಪ್ರೊಫೆಸರ್ ಕಣಮ್ಮ ನೋಡಿದ್ದೀನಿ ಎರಡ್ ಸಲ ಈ ಅಭಿಮಾನಿಗಳ ಜೊತೆ ಮಾತಾಡುವಂತ ಸಂಕಷ್ಟವನ್ನ ನನ್ನಂಥವನು ಕೊಡಬಾರ್ದಾಗಿತ್ತು ಕಂಪನಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಹೋಗಿ ಬರ್ತಾ ಇದ್ದಾನೆ ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾನೆ ಪಶುವಿಗೆ ಸಮಾನ ಅಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳುತ್ತೆ ಅವರು ಪಶುವಿಗೆ ಸಮಾನ ಕೊಂಬು ಬಾಲ ಇರಲ್ಲ ಅಷ್ಟೇ ಇವನ್ ಯಾರು ನಮ್ ಪಕ್ಕದ ಮನೆಯವರು ನಂದು ನಿಂದ ನಂದು ಅಲ್ಲ ನಿಮ್ದು ಅಲ್ಲ ರೀ ಹೆಸರು ನಂದು ನೀವ ಹೌದಲ್ರಿ ಹುಬ್ಳಿಗ್ ಬಂದು 7 ದಿನ ಪ್ರವಚನ ಕೊಟ್ಟಿದ್ದು ನಾನೇ ಅದು ನಾನೇ 7 ದಿವಸಗಳ ಕಾಲ ಉಪನ್ಯಾಸ ಕೊಟ್ಟಿದ್ದೆ ನೋಡಿನ್ ಬಿಡ್ರಿ ಪ್ರೋಗ್ರಾಮ್ ಒಂದೇ ದಿನ 7 ಜನ ಬಂದಿದ್ರೆ 7 ದಿನ 6 ಜನ ಆದ್ರೆ 3ನೇ ದಿನ ನೀವು ಬರ್ತೀನೋ ಪಾಂಡು ಜೀವನದಲ್ಲಿ ಏನಾದ್ರೂ ಸಾಧಿಸೋ
ಇಲ್ಲ ಅಂದ್ರೆ ಪಶುಗೂ ನಿನಗೂ ಏನು ವ್ಯತ್ಯಾಸ ಇರಲ್ಲ. ತಗ ಈ ಪುಸ್ತಕ ಓದು, ಎಲ್ಲ ಅರ್ಥ. ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀವು. ಬಿಗ್ ಪ್ರೊಫೆಸರ್ ನ ಹಿಟ್ ಮಾಡಬಾರ್ದು ಅಂತ ಕೀಪ್ ಕ್ವೈಟ್ ಮಾಡಿದ್ದೆ, ಸುಮ್ ಸುಮ್ನೆ ನಂಗೆ ಸ್ಕೋಲ್ಡ್ ಮಾಡ್ತಾರೆ. ಆಗುತ್ತೆ ಅನ್ನೋದಾದ್ರೆ ರೆಡಿ. ಪಾಂಡು ಅವರು ಗೆದ್ದ ಹುಂಜದ ರೀತಿ ಬೇಷಲ್ರಪ್ಪ. ಆದ್ರೂ ಈ ವಿಡಿಯೋ ನೋಡಕತ್ತಿದ್ರೆ ಹಂಗ ಹಂಗ ಮೈ ಜುಮ್ ಜುಮ್ ಅಂತ. ಬಿಲ್ಲಾ ಅವ್ರನ್ನ ಸೋಲಿಸ್ಬಿಟ್ರ? ಯಾರ ಸರ್ ಅದು? ನಮ್ ಅಂಕಲ್ ಅವರು. ನಮ್ ಅಪ್ಪ ಪಾಪ ಪಾಂಡು ಜಾನು ಮಾವ ಮಾಡಿರೋ ಸಾಧನೆ ನೋಡ್ತಿದ್ರೆ ನನಗ್ ತುಂಬಾ ಖುಷಿ ಆಗ್ತದೆ ಗೊತ್ತಾ ಸರ್. ಹಾಗಾದ್ರೆ ಆ ವಿಡಿಯೋನ ನನ್ ನಂಬರ್ಗೆ ಫಾರ್ವರ್ಡ್ ಮಾಡಿ ಸರ್, ನಾನು ನನ್ನ ಕಡೆ ಇರೋರೆಲ್ರಿಗೂ ಕಳಿಸ್ಕೊಡ್ತೀನಿ. ಮತ್ತಿನೇನ್ರಿ, ನಮ್ಮ ಅಂಕಲ್ ಅವ್ರ ಹೆಸರು ದೊಡ್ಡದಾಗಬೇಕಂತ ನಾವ್ ಚಲ ಮಾಡಕತ್ತಿರೋದು. ತೋರಿ ಎಲ್ಲ ಕಳಿಸ್ಕೊರಿ, ಮೊಬೈಲ್ ಹೊಳ್ಕೊಡ್ರಿ, ಮತ್ತ ತಗೊಂಡ್ ಹೋದ್ರಿ. ಬಿಲ್ಲಾ ಎಂಬ ಬಾಕ್ಸರ್ ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿದ್ದ ಹೆಸರಾಂತ ಬಾಕ್ಸರ್. ಇವರನ್ನು ಮಣಿಸಿದ್ದು ಬೇರೆ ಯಾರು ಅಲ್ಲ, ಪಾಪ ಪಾಂಡು. ಇಲ್ಲಾದ್ರೂ ನಿನ್ನ ಸೋಲ್ಸಿದ್ದು ಅವನ್ ಯಾರೋ ಬೇರೆ ಅವನಲ್ವಾ? ಹೌದು, ಬಲರಾಮ್ ಅಂತ. ಬಲರಾಮ್ ಬಿಟ್ರೆ ನಾನು ಸೋಲ್ಸೋದ್ ಇನ್ ಯಾರು ಇಲ್ಲ. ಈ ಬಚ್ಚ ಹಾಗಾದ್ರೆ ಈ ಪಾಂಡು ಹೇಗ್ ನಿನ್ ಸೋಲ್ಸಕ್ ಸಾಧ್ಯ ಗುರು? ಇದ್ರಲ್ಲಿ ಏನೋ ಮೋಸ ಇದೆ. ಪತ್ತೆ ಮಾಡ ಟ್ರಿಕ್ಕು ಫೋಟೋಶಾಪ್.
ಟ್ರಿಕ್ ಅಂಕಲ್, ಅದ್ರಲ್ಲಿ ವಾಟ್ ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಇನ್ನೊಂದ್ಸಲ ಬಾಕ್ಸಿಂಗ್ ಮಾಡ್ಬೇಕನ್ನೋ ಆಸೆ ಆಗ್ತಿದೆ. ನನಗಾಗೋದಿಲ್ಲ, ಒಂದ್ಸಲ ವಿಡಿಯೋ ತೋರಿಸಿದ್ದೀನಲ್ಲ ಅಷ್ಟೇ ಸಾಕಪ್ಪ. ಹಾಗಾದ್ರೆ ಮುಂದಿನ ವಾರ 15ನೇ ತಾರೀಕು ಬಾಕ್ಸಿಂಗ್, ಓಕೆನಾ? ಓಕೆ. ಹಾಗಾದ್ರೆ ನಾವೇ ಎಲ್ಲಾ ಕಡೆನೂ ಪಬ್ಲಿಸಿಟಿ ಮಾಡ್ತೀವಿ, ಇಂಟರ್ನೆಟ್ಗೂ ಅಪ್ಲೋಡ್ ಮಾಡ್ತೀವಿ, ಓಕೆನಾ? ಹುಲ್ಲು ಎಲ್ಲ ಕಿತ್ಕೊಂಡು ಹೋಗ. ನಿನಗೆ ಒದ್ದಿರೋದು ವಿಡಿಯೋ ವೈರಲ್ ಆಗಿದೆ, ಅವನು ಒಡ್ ಬುದ್ಧಿ ಕಲ್ಸು ಅಂತ ಹೇಳಿದ್ರು ನಾನೇ ಕಣ. ಇದನ್ನ ತಾವು ಹೇಳಿದ್ದ? ಶಾಸ್ತ್ರಗಳೇ, ನನಗೊಂದು ವಿಚಾರ ನೆನಪಿಗೆ ಬರ್ತಾ ಇದೆ. ದೊಡ್ಡವ್ರು ತಾವು ಈ ತರ ಫಿಟ್ಟಿಂಗ್ ಇಡಬಾರ್ದು. ಬಿಡಪ್ಪ, ಇವ್ರ ಹತ್ರ ಏನ್ ಮಾತು, ನೀನ್ ಗೆದ್ರೆ ಇವರೇ ಬಂದ್ ಸನ್ಮಾನ ಮಾಡ್ತಾರೆ. ಅಂದೇನು ಪಾಂಡು, ನಿಜವಾಗ್ಲೂ ನೀನ್ ಬಾಕ್ಸಿಂಗ್ ಮಾಡ್ತೀಯೋ? ಮಾಡು ಮಾಡು ಮಾಡು, ದಯವೇಚ್ಛೆ ಬದುಕಿದ್ರೆ ಬಂದು ನೋಡ್ಕೊಂಡು ಹೋಗ್ತೀನಿ, ಇಲ್ದೇ ಇದ್ರೆ ಸ್ಥಿತಿ ಹೇಳ್ಕೊಳಿಸ್ಬಿಡಿ, ಒಡೆ ಪಾಯ್ಸ ತಿನ್ಕೊಂಡು ಹೋಗ್ತೀನಿ. ಶುಭ
ಈ ಎರಡು ಗೋಲ್ಡ್ ಕಾಯಿನ್ ಇಟ್ಕೋ. ಯಾಕೋ ಅಡ ಇರ್ಬೇಕನೋ? ಅಯ್ಯೋ ಮಿಸ್ಟರ್ ಪಾಂಡು, ನಿಮಗೆ ನಾನು ಬಲ್ಲು ಟ್ರಿಕ್ ಹೇಳಿದ್ನಲ್ವಾ, ಅದೇ ತರ ಇದನ್ನ ಉಪಯೋಗಿಸಿ ಅವ್ನ ಗಮನ ಬೇರೆ ಕಡೆ ಹೋಗೋಕ್ ಮಾಡಿ ಚೆನ್ನಾಗ್ ತುಕ್ಕಿ. ಯೆಸ್ ವೆರಿ ಗುಡ್ ಜಾನು, ನಿಮಗ್ ಬುದ್ಧಿನೇ ಇಲ್ಲ, ಕೊಡಿ ಮಾವ ಇಲ್ಲಿ ಒಂದ್ ಸಾಕು, ಒಂದೇ ಒಂದ್ ಸಾಕು. ಯೆಸ್ ಬಿಡು ಬಿಡು ಅಪ್ಪ ಮತ್ತೆ. ಎಂತ ಚಾಂಪಿಯನ್ ಅವನ ಎದುರುಗಡೆ ಮಕಾಡೆ ಮಲ್ಕೊಂಡಿದ್ಯಾ, ಪಾಯಿಂಟ್ಸ್ ಅವನ್ ಹೋಯ್ತು. ನೋಡು ಗುರು, ಇದು ಲಾಸ್ಟ್ ಚಾನ್ಸ್, ನೀನ್ ಗೆಲ್ಲಲೇಬೇಕು. ಅಂಕಲರ ತಗೋರಿ ನೀರ್ ಕುಡೀರಿ. ಫುಲ್ ಕುಡಿಯಂಗಿಲ್ರಿ ಅಂಕಲರ. ಯಾಕಂದ್ರೆ ಇದು ಮೆಣಸಿನಕಾಯಿ ನೀರು, ನನ್ ಹೆಂಡತಿ ಹರಿದು ಮಾಡ್ಯಾಳ, ಕಲರ್ಲೆಸ್ ವಾಟರ್. ಭಯಂಕರ ಖಾರ ಇರುತ್ತೆ ಮಾವ, ಹುಷಾರಾಗಿ ಕುಡೀರಿ. ಕುಡಿದ್ರೆ ಊರಿ ಹತ್ಕೊಳುತ್ತೆ ಕಣೋ. ಆ ಬೇರೆ ವಿಧಿನೇ ಇಲ್ಲ, ನಾವ್ ಗೆಲ್ಬೇಕು. ನೀನ್ ಒಂದ್ ಕೆಲಸ ಮಾಡು, ಫುಲ್ ಕುಡಿಬೇಡ, ಬಾಯಲ್ಲಿ ಇಟ್ಕೋ, ಅವ್ನ ಮುಖದ ಮೇಲೆ ಉಗಿದ್ ಬಿಡು. ಹೌದಾ? ಶಾಸ್ತ್ರಿಗಳೇ, ನಮ್ ಮನೆಯವರು ನಮ್ ಕಡೆ ಇದಾರೆ, ನಮ್ ಮನೆಯವ್ರ ಸಪೋರ್ಟ್ ಇದ್ರೆ ನಾವು ಗೆಲ್ಬಹುದು. ಈ ಶಾಸ್ತ್ರಿಗೆ ಉಪದೇಶ, ಶಾಸ್ತ್ರಿಗಳೇ ನಿಮ್ ಹೆಂಡತಿ ನಿಮ್ ಜೊತೆ ಬಾಕ್ಸಿಂಗ್ ಆಡದಿದ್ರೆ ಸಾಕು, ಮನೆಗೆ ಹೋಗಿ ಬನ್ನಿ.